ಜೀವನ ಮಾಡಬೇಕಾಗಿತ್ತು, ನಮ್ಗೆ ಯಾವುದು ಆಸ್ತಿ ಏನು ಇರಲಿಲ್ಲ. ಆದ್ರಿಂದ ನಾನು ಗುಂಡಿ ತೆಗೆದೆ. ಆವಾಗ 150 ರೂಪಾಯಿ ಕೊಡ್ತೀವಿ ಇಲ್ಲಿ. ಅದು ಮಾಡಬೇಕು ಅಂದರೆ ನಾನು ಎಲ್ಲೋ ಹರಿಶ್ಚಂದ್ರನ ಹತ್ರ ಸಾಲ ಇಸ್ಕೊಂಡಿದ್ದೆ, ಅವನು ಅಲ್ಲಿ ಇಸ್ಕೊಂಡಿದ್ದೆ. ಹರಿಶ್ಚಂದ್ರ ಹೋಗಿ ಹರಿಶ್ಚಂದ್ರನ ಹತ್ರ ನಾನು ಇಸ್ಕೊಂಡಿದ್ದೆ. ಅದಕ್ಕೆ ಆ ಕೆಲಸ ಇಲ್ಲಿ ಮಾಡ್ಬೇಕು ನಾನು. ಅತ್ತೀರಿಲ್ಲ ತೀರತನಕ ಹೋಗಂಗಿಲ್ಲ, ಎಲ್ಲರೂ ಸತ್ತ ಮೇಲೆ ತಾನೇ ಸ್ಮಶಾನಕ್ಕೆ ಹೋಗೋದು. ನಾನು ಜೀವ ಸಹಿತ ಇದ್ದಾಗಲೇ ಸ್ಮಶಾನದಲ್ಲಿ ವಾಸ ಮಾಡಿದ್ದೀನಿ. ನಾನು ಸತ್ತ ಮೇಲೆ ಮೆಡಿಕಲ್ ಕಾಲೇಜ್ ಹೋಗ್ತಿದ್ದೀನಿ. ಹಲೋ ಗಾಯ್ಸ್, ನಾನು RJ ಸಹನ, ಸೂಪರ್ ಹಿಟ್ಸ್ 93.5 ರೆಡ್ FM ಇಂದ. ಸೊ ಏನಿದು ಪ್ಲೇಸು, ಎಲ್ಲಿ ಬಂದಿದ್ದೀನಿ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಸೊ ಸೂಪರ್ ಸಾಧಕಿ ಇಂಟರ್ವ್ಯೂ ಮಾಡೋದಕ್ಕೆ ಬಂದಿದ್ದೀನಿ. ನೀಲಮ್ಮ ಅಂತ ಹೇಳಿ ಸುಮಾರು ವರ್ಷದಿಂದ ಒಬ್ಬರು ಹೆಣ್ಣಾಗಿ ಇಲ್ಲಿ ಸ್ಮಶಾನದಲ್ಲಿ ಮನೆ ಮಾಡಿಕೊಂಡು ಇಲ್ಲೇ ವಾಸ ಇದ್ಕೊಂಡು ಏನು ಇಲ್ಲಿ ಗುಂಡಿ ತೋಡ್ತಾ ಕೆಲಸ ಮಾಡಿಕೊಂಡು ಇದ್ದಾರೆ ಸುಮಾರು ವರ್ಷಗಳಿಂದ. ಸೊ ಅವರು ಹೇಗೆ ಈ ಒಂದು ಪ್ರೊಫೆಷನ್ ಶುರು ಮಾಡಿದ್ರು, ಒಬ್ಬರು ಲೇಡಿಯಾಗಿ ಈ ಕೆಲಸ ಮಾಡ್ಬೋದಾ, ನಿಜವಾಗ್ಲೂ ಈ ಒಂದು ಕೆಲಸ ಅವರು ಹೇಗೆ ಶುರು ಮಾಡಿದ್ರು, ಇಷ್ಟೊಂದು ಕರೇಜು, ಆ ಒಂದು ಧೈರ್ಯ ಅವ್ರಿಗೆ ಹೇಗೆ ಬಂತು, ಖಂಡಿತ ಅವ್ರ ಹತ್ರನೇ ಮಾತಾಡ್ಕೊಂಡು ಬರೋಣ, ಬನ್ನಿ. ನಮಸ್ಕಾರ ನೀಲಮ್ಮ. ನಮಸ್ಕಾರ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಓಕೆ, ಸೊ ಮೊದಲನೇ ಪ್ರಶ್ನೆ, ಎಷ್ಟು ವರ್ಷದಿಂದ ಇಲ್ಲಿ ನೀವು ಗುಂಡಿ ತೋಡ್ಕೊಂಡು ಕೆಲಸ ಮಾಡಿಕೊಂಡು ಇಲ್ಲೇ ಸ್ಮಶಾನದಲ್ಲೇ ವಾಸ ಇದ್ದೀರಾ? ನಾವು 91 ಸ್ಮಶಾನಕ್ಕೆ ಬಂದದ್ದು. ನಮ್ಮ ಯಜಮಾನ್ರು ಇದ್ದರು, ನಾನು ನಮ್ಮ ಯಜಮಾನರು ನನ್ನ ಮಕ್ಕಳೆಲ್ಲ ಬಂದು 2005 ಆರ್ಟ್ ಅಟ್ಯಾಕಾಗಿ ನಮ್ಮ ಯಜಮಾನರು ತೀರೋದ್ರು. ಆವಾಗ ಅವರು ತಂದಾಗ್ತಿದ್ರು, ನಾವು ತಿಂದಾಗ್ತಿದ್ದು. ಆಮೇಲಿಂದ ಏನು ಆಧಾರ ಇರಲಿಲ್ಲ, ಆದ್ದರಿಂದ ನಾನು ಗುಂಡಿ ಹೊಡೆಯೋಕ್ಕೆ ಶುರು ಮಾಡಿದೆ. ಜೀವನ ಸಾಕ್ತು. ನೀವು ನಿಮ್ಮ ಹಸ್ಬೆಂಡ್ ಜೊತೆ ಇಲ್ಲೇ ಇದ್ದಿದ್ದ, ಸ್ಮಶಾನದಲ್ಲೇ ಇದ್ದಿದ್ದ? ಹೌದು, 75 ನಂದು ಮೈಸೂರು ಮದುವೆ ಆಯಿತು. ನಮ್ಮದು ಹಳ್ಳಿ, ನಮ್ಮ ತಾಯಿ ಮನೆ ಮೈಸೂರು ಅಗ್ರಹಾರ ನಮ್ಮ ಮನೆ ಇದ್ದದ್ದು. 75 ಮದುವೆ ಆದದ್ದು. 91 ರುದ್ರಭೂಮಿ ಬಂದು, ಯಾಕೆಂದರೆ ಇಲ್ಲಿ ದೇವಸ್ಥಾನ ಇತ್ತು, ಪೂಜೆ ಮಾಡು ಅಂತ ಹೇಳಿದರು, ಮತ್ತು ಸಂಸ್ಕಾರ ಮಾಡ್ತಾಯಿದ್ರು ಅವರು. ಆಮೇಲಿಂದ ನನಗೆ ಅದೆಲ್ಲ ಬರಲಿಲ್ಲ. ನಾನು ಜೀವನ ಮಾಡಬೇಕಾಗಿತ್ತು, ನಮ್ಗೆ ಯಾವುದು ಆಸ್ತಿ ಏನು ಇರಲಿಲ್ಲ. ಆದ್ದರಿಂದ ನಾನು ಗುಂಡಿ ತೆಗೆದೆ. ಆವಾಗ 150 ಕೊಡ್ತಿದ್ರು 95, 2005. ಆಮೇಲಿಂದ ಇವಾಗ 1,000 ಮಾಡಿದ್ದಾರೆ ಗುಂಡಿಗೆ. ಸೊ ಹೆಣ್ಣಾಗಿ ಗುಂಡಿ ತೋಡೋದಕ್ಕೆ ಹೇಗೆ ಅವಕಾಶ ಮಾಡಿಕೊಟ್ರು ಅಂತ? ಇಲ್ಲ, ಅದರಲ್ಲಿ ನಮ್ಮ ಸಮಾಜ ಯಾರು, ಸುಮಾರು ಬೇರೆ ಕಡೆ ಬಂದವರೆಲ್ಲ ಹೆಂಗೆ ನಡೆದ್ರು ನಮ್ಮ ಸಮಾಜದಲ್ಲಿ? ಇಲ್ಲಮ್ಮ, ಬಸವರಾಜಪ್ಪನ ಹೆಂಡತಿ ಸತ್ತೋಗಿರೋದು ಬಸವರಾಜಪ್ಪ ಇರೋದು, ಆ ಕೆಲಸ ಮಾಡ್ಬೋದು ಮಾಡು ಅಂತ ಹೇಳಿದ್ರು. ಅಂದರೆ ಆಮೇಲಿಂದ ನೀವು ಕೆಲಸ ಮಾಡಬೇಕಾದ್ರೆ ಏನು ತೊಂದರೆ ಮಾಡೋದಾಗಲಿ ಅಡೆತಡೆಗಳೇನೂ ಆಗಲಿಲ್ವಾ? ಇಲ್ಲ, ಯಾರು ಏನು ತೊಂದರೆ ಮಾಡಲಿಲ್ಲ. ಬಂದಾಗ ಅಂದರೆ ನಾನು ಮಾಡ್ತಿದ್ದೆ ಅಲ್ವಾ, 1/2 ಲೇಟಾಗಿ ಹೇಳ್ತಿದ್ರು ನನಗೆ. ಏಕೆಂದರೆ ಅವರು ಬರೋದೇ ಬೇಗ ಬತ್ತಿರಲಿಲ್ಲ, ನಿಧಾನವಾಗಿ ಬಂದು ಮಾಡ್ಕೊಂಡು ಹೋಗ್ತಾರೆ. ಈಗಲೂ ಅಷ್ಟೇ, ಅವ್ರು ಬೇಗ ಹೇಳ್ಬಿಡ್ತಾರೆ ಗುಂಡಿಗೆ. ಆಮೇಲಿಂದ ಟೈಮಿಂಗ್ಸ್ ಹೇಳ್ತಾರೆ ನನಗೆ, ಎಷ್ಟು ಗಂಟೆ ಅಂತ ಹೇಳ್ತಾರೆ. ಆವಾಗ ನಾನು ಅಷ್ಟೊತ್ತ ತನಕ ಮಾಡ್ಕೊಡ್ತೀನಿ. ಮಗ ಇದ್ದರೆ ಜೊತೆಗೆ ಹೆಲ್ಪ್ ಮಾಡ್ತೇನೆ, ಮಗ ಇಲ್ಲ ಅಂದರೆ ಒಬ್ಬಳೆ ಮಾಡ್ತೀನಿ. ಎಷ್ಟು ಜನ ಮಕ್ಕಳು? ನನಗೆ 2 ಮಕ್ಕಳು, ಒಬ್ಬ ಬೆಂಗಳೂರು JSSಲ್ಲಿದ್ದಾನೆ, ಒಬ್ಬ ಮಗ ಎಲೆಕ್ಟ್ರಿಕ್ ಕೆಲಸ ಮಾಡ್ತಾನೆ. ಅವನು ನನ್ನ ಜೊತೆಗೆ ಹೆಲ್ಪ್ ಮಾಡಿಕೊಡ್ತಾನೆ. ಅವನು ಬೆಂಗಳೂರಿಂದ ಬಂದಾಗಲೂ ಅವನು ನನಗೆ ಹೆಲ್ಪ್ ಮಾಡಿಕೊಡ್ತಾನೆ. ಅಲ್ಲ, ನೀವು ಗಂಡ ಹೋದ್ಮೇಲೆ ಒಬ್ಬರೇ ಎಲ್ಲ ಮಾಡ್ಕೊಂಡಿದ್ದೀರಲ್ಲ, ಯೂಶ್ವಲಿ ಸ್ಮಶಾನ ಅಂತ ಅಂದರೆ ಜನಕ್ಕೊಂದು ಭಯ ಇದ್ದೇ ಇದೆ, ಆಬ್ವಿಯಸ್ಲಿ ಅದು ಅಲ್ವಾ? ಅಂಥದ್ರಲ್ಲಿ ಇಲ್ಲೇ ಮನೆ ಮಾಡಿಕೊಂಡು ನೀವು ಅಂದರೆ ಒಬ್ಬರು ಹೆಣ್ಣಾಗಿ ಹೇಗೆ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ? ಇಲ್ಲಿ ಅದು ಮಾಡಬೇಕು ಅಂದರೆ ನಾನು ಎಲ್ಲೋ ಹರಿಶ್ಚಂದ್ರನ ಹತ್ರ ಸಾಲ ಇಸ್ಕೊಂಡಿದ್ದೆ, ಅವನು ಅಲ್ಲಿ ಇಸ್ಕೊಂಡಿದ್ದೆ. ಹರಿಶ್ಚಂದ್ರ ಹೋಗಿ ಹರಿಶ್ಚಂದ್ರನ ಹತ್ರ ನಾನು ಇಸ್ಕೊಂಡಿದ್ದೆ. ಅದಕ್ಕೆ ಆ ಕೆಲಸ ಇಲ್ಲಿ ಮಾಡಬೇಕು ನಾನು. ಅದು ತೀರಿಲ್ಲ, ತೀರೋ ತನಕ ಹೋಗಂಗಿಲ್ಲ. ಅಂದರೆ ಈ ಮಾತಿನ ಅರ್ಥ ಏನು ಅಂತ ಇನ್ನೊಂದು ಸ್ವಲ್ಪ ಬಿಡಿಸಿ ಹೇಳಬೇಕು. ನೀವು ಬಿಡಿಸಿ ಹೇಳಬೇಕಾ ಅಂದರೆ ಹರಿಶ್ಚಂದ್ರನ ಹತ್ರ ಈಗ ಹರಿಶ್ಚಂದ್ರ ರಾಜ್ಯ ಎಲ್ಲ ಕೊಟ್ಟು ಅವನು ಸ್ಮಶಾನಕ್ಕಾದ ಸಾಲ ತೀರಿಸೋಕ್ಕೆ ಅಲ್ವಾ. ಅದಕ್ಕೆ ನಾನು ಸ್ಮಶಾನಕ್ಕೆ ಬಂದೆ, ಹರಿಶ್ಚಂದ್ರನ ಹತ್ರ ನಾನು ಸಾಲ ತಗೊಂಡಿದ್ದೆ ಆ ಸಾಲ ತೀರ್ಸೋಕ್ಕೆ. ಈಗ ಅರ್ಥ ಆಗುತ್ತೆ ಅಲ್ವಾ? ಯಾಕೆಂದರೆ ಯಾರೂ ಸ್ಮಶಾನದಲ್ಲಿ ಹೋಗಿ ವಾಸ ಮಾಡಲ್ಲ, ಎಲ್ಲರೂ ಸತ್ತ ಮೇಲೆ ತಾನೇ ಸ್ಮಶಾನಕ್ಕೆ ಹೋಗೋದು. ನಾನು ಜೀವ ಸಹಿತ ಇದ್ದಾಗಲೇ ಸ್ಮಶಾನದಲ್ಲಿ ವಾಸ ಮಾಡಿದ್ದೀನಿ. ನಾನು ಸತ್ತ ಮೇಲೆ ಮೆಡಿಕಲ್ ಕಾಲೇಜ್ಗೆ ಹೋಗ್ತೀನಿ.
ಅಲ್ಲ ಏನು ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಇವರ ಒಂದು ಪಾಸಿಟಿವ್ ಮೈಂಡ್ ಸೆಟ್ಗೆ. ಬಟ್ ಲೈಕ್ ವಾಟ್ ಡು ಯು ಫೀಲ್ ಈ ಜಾಗದ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಅಲ್ಲ ಯಾರು ಈಗ ಸ್ಮಶಾನ ಅಂದರೆ ಎಲ್ಲರೂ ತಪ್ಪು ಕಲ್ಪನೆ ತಿಳ್ಕೊತಾರೆ. ಸ್ಮಶಾನ ಅಂದರೆ ಅದು ಒಂದು ದೇವಸ್ಥಾನ ಇದ್ದಂಗೆ. ಹೌದು, ಸತ್ತೋದವ್ರು ನೋಡ್ತಾರೆ, ಸತ್ತವ್ರೇನು ದೇವ್ರ ಸಮಾನ ತಾನೇ, ಎಲ್ಲರೂ ಪೂಜೆ ಅದಕ್ಕೆಲ್ಲ ಮಾಡ್ತಾರೆ ಅಲ್ವಾ. ಚಿಕ್ಕರು ಸತ್ತೋದ್ರು ದೊಡ್ಡವರು ಹೋಗಿ ಅದಕ್ಕೆ ನಮಸ್ಕಾರ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಜೀವ ಇದ್ದಂಗೆ ಮಾಡಲ್ಲ. ಆಗ ಅದು ದೇವ್ರ ಸಮಾನ. ಸ್ಮಶಾನ ಒಂದು ದೇವಸ್ಥಾನ ಇದ್ದಂಗೆ. ಅಲ್ಲಿ ಸುಳ್ಳು, ಮೋಸ, ಕಳ್ಳತನ, ವಂಚನೆ, ದಗಕೊರ್ತನ ಯಾವುದೂ ನಡೆಯಲ್ಲ. ಇದು ಸತ್ಯವಾಗಿದ್ದರೆ ಜಯ, ಸತ್ಯಕ್ಕೆ ಜಯ, ಸುಳ್ಳು ಲಯ ಈ ಜಾಗದಲ್ಲಿ. ನಾನು ಏನೂ ಇರಲಿಲ್ಲ, ಇಲ್ಲಿಗೆ ಬಂದೆ, ನಾನು ನಿಜ ನೋಡಿದೆ, ನಾನು ಈಗ ಚೆನ್ನಾಗಿದ್ದೀನಿ, ಆರಾಮಾಗಿದ್ದೀನಿ. ಮತ್ತು 3 ತಿಂಗಳು ಇದ್ದು ಬಂದು ಚಿಕನ್ ಗುನ್ನೆ ಬಂತು, ಎದ್ದು ಕೂತ್ಕೊಳ್ಳೋಕ್ಕೆ ಆಯ್ತಿರಲಿಲ್ಲ. ಈಗ 8ನೇ ತಿಂಗಳಲ್ಲಿ 3 ತಿಂಗಳು ನಾನು ಏನೂ ಕೆಲಸ ಮಾಡಲಿಲ್ಲ. ಹೋಗುವೆ, ಇಂಜೆಕ್ಷನ್ ತಗೊಳ್ವೆ, ಪಿಲ್ಸ್ ತಗೊಳ್ವೆ, ಅದು ತಿಂತ ತಿಂತ ಶಕ್ತಿ ಕಡಿಮೆ ಆಯಿತು. ಕೊನೆಗೆ ಯಾರೂ ಅದು ಬ್ಲಡ್ ಟೆಸ್ಟ್ ಮಾಡಿ ಹೇಳಲಿಲ್ಲ. ಕೊನೆಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋದೆ, ಅಲ್ಲಿ ಡಾಕ್ಟ್ರು ಬ್ಲಡ್ ಕೊಟ್ಟೋಗಿ ಅಂದರು, ಮಾರ್ನೆಗೆ ಹೇಳಿದ್ರು ನಿಮ್ಮ ಚಿಕನ್ ಗುನ್ನಿ ಆಗಿದೆ ಅಂತ. ಆವಾಗ ನನಗೆ, ನನ್ನ ಮಕ್ಕನಿಗೆ, ಮಕ್ಕಳಿಗೆ ಎಲ್ಲರಿಗೂ ಪಿಲ್ಸ್ ಕೊಟ್ಟರು. ಆಮೇಲೆ ಇನ್ನೊಂದು ಸರಿ ಪಿಲ್ಸ್ಗೋದೆ ಇಸ್ಕೊಂಬರೋಣ ಅಂತ, ತಿಂದಾಗ ಕಡಿಮೆ ಆಯ್ತಲ್ಲ. ಆವಾಗ ಅವ್ರು ಹೇಳಿದ್ರು, ಡಾಕ್ಟ್ರು ನೀವು ಇದನ್ನು ತಿನ್ನಕ್ಕೆ ಕೊಡ್ದು, ಈಗ ನೋವು ಕೊಟ್ಟಿದ್ದು, ಈಗ ಸ್ವಲ್ಪ ಪರವಾಗಿಲ್ಲ ನಿಮಗೆ, ನೀವು ಕೆಲಸ ಮಾಡಿ ನೀವು ಶಕ್ತಿ ತಗೋಬೇಕು, ಹೊರತು ಪಿಲ್ಸ್ ತಿನ್ನಂಗಿಲ್ಲ, ಕಿಡ್ನಿ ಹಾಳಾಗುತ್ತೆ ಅಂತ ಹೇಳಿದ್ರು. ಅವ್ರು ಹೇಳಿದ ಮೇಲೆ ನಾನು ಬಂದು ಸ್ವಲ್ಪ ಸ್ವಲ್ಪ ಕೆಲಸ ಮಾಡಿದೆ, ಇವಾಗ ಚೆನ್ನಾಗಿ ಕೆಲಸ ಮಾಡ್ತೀನಿ, ಈಗ ಯಾವುದೂ ಏನಿಲ್ಲ, ಆರೋಗ್ಯವಾಗಿದ್ದೀನಿ. ಮಕ್ಕಳು ಸಹಕಾರ ಇದೆ? ಹೌದು, ಮಕ್ಕಳ ಸಹಕಾರ ಇದೆ, ಸ್ವಾಸ್ಥ್ಯ ಸಹಕಾರ ಇದೆ. ನಾನು ಕೆಲಸ ಮಾಡುವಾಗ ಅವಳದೇ ಅಡುಗೆ, ಊಟ, ತಿಂಡಿ ಏನು ಬೇಕಮ್ಮ ಅಂತ ಎಲ್ಲ ಕೊಡ್ತಾಳೆ. ಒಬ್ಬಳೆ ಅವಳು ಹೊರಗಡೆ ಹೋದಾಗ, ಒಬ್ಬಳೆ ಆದಾಗ ನನಗೆ ಹಿಂಸೆ. ಇಲ್ಲಿ ಮನೆ ಯಾವಾಗ ಕಟ್ಟಿದ್ದು, 8ನೇ ವರ್ಷದಲ್ಲಿ? ಇದು ಕಾರ್ಪೊರೇಷನಿಂದ ಅದು ಮಾಡು. ಮೊದಲು ಈ ಮಂಟಪದಲ್ಲಿ ಇದ್ದೆ, ಈ ಓಪನ್ ಪ್ಲೇಸಲ್ಲಿ ನಾನು ನನ್ನ ಮಕ್ಕಳೆಲ್ಲರೂ. ಆಮೇಲಿಂದ ಇದು ಸುರಿಯಕ್ಕೆ ಶುರುವಾಯಿತು. ಆಮೇಲೆ ಕಾರ್ಪೊರೇಷನ್ನಲ್ಲಿ ಜನ ನಿಂತ್ಕೊಳ್ಳೋಕ್ಕೆ ಅಂತ ಒಂದು ಬಿಲ್ಡಿಂಗ್ ಮಾಡಿದ್ರು. ಆಮೇಲಿಂದ ಅದಕ್ಕೆ ನಮ್ಮ ಸಮಾಜದಿಂದ ಗೋಡೆ ಬಾಗಿಲು ಹಾಕ್ಕೊಟ್ರು, ಅಲ್ಲಿ ವಾಸ ಮಾಡಿದೆ. ಸೊ ಇವರ ಒಂದು ಪಾಸಿಟಿವಿಟಿಗೆ, ಕರೇಜ್ಗೆ ಏನು ಹೇಳಬೇಕು ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಬಟ್ ಒನ್ ಫೈನಲ್ ಕ್ವೆಶನ್ ಅವರನ್ನು ನಾನು ಕೇಳ್ತೀನಿ. ಅಮ್ಮ, ಇಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀರಾ, ಒಬ್ಬರು ಹೆಣ್ಣಾಗಿ ಸ್ಮಶಾನದಲ್ಲೂ ಬದುಕಬಲ್ಲೆ, ನಾನು ಮಕ್ಕಳನ್ನು ಓದಿಸಿದ್ದೀರಾ, ನಿಭಾಯಿಸಿದ್ದೀರಾ ಪ್ರತಿಯೊಂದೂ. ಸೊ ನಿಮ್ಮ ಮನಸ್ಸಿಂದ ಏನಾದರೂ ಹೇಳಬೇಕು ಅಂತ ನಿಮ್ಗೆ ಅನ್ನಿಸ್ತಾ ಇದೆಯಾ? ಅಂದರೆ ಇದರಲ್ಲಿ ಸತ್ಯವಾಗಿ ನಡೆದಾಗ ಎಲ್ಲಿದ್ದರೂ ಜಯಿಸ್ಬೋದು, ಸುಳ್ಳಿದ್ರೆ ಎಲ್ಲೂ ಜಯಿಸೋಕ್ಕಾಗಲ್ಲ. ಅದು ತಾತ್ಕಾಲಿಕ ಮಾತ್ರ, ಸತ್ಯ ಲಾಸ್ಟ್ಗೆ ಕೊನೆಯಲ್ಲಿ ಕೈ ಕಾಯುತ್ತೆ, ಇದು ಸುಳ್ಳು ತಾತ್ಕಾಲಿಕ ಕೈ ಬಿಡುತ್ತೆ. ಆದ್ದರಿಂದ ಯಾರು ಸುಳ್ಳು ಮೋಸ ನಾವೇನು ಹೋಗುವಾಗ ಒತ್ಕೊಂಡು ಹೋಗಲ್ಲ, ಸತ್ಯವಾಗಿ ನಡೆದಾಗ ಅದು ಶಾಶ್ವತ ಹೊರತು ಅದಕ್ಕೇನು ಮೋಸ ಆಗಲ್ಲ. ಆದ್ದರಿಂದ ಯಾರಿಗೆ ಹೇಳೋದು ಸುಳ್ಳು ಮೋಸ ವಂಚನೆ ತಲೆ ಒಡೆಯೋದು ಅದೆಲ್ಲ ಬೇಡ ಅಂತ ನಾನು ಹೇಳೋದು. ಯಾ ಅವ್ರು ಏನೇ ಮಾಡಿದ್ರು ಒಂದಿನ ನಾವು ಹೋಗ್ಲೇಬೇಕಲ್ವ. ಆದ್ದರಿಂದ ಅದ್ಯಾವುದು ಬೇಡ, ಒಳ್ಳೇದಾಗಿ ನಡ್ಕೊಂಡ್ರೆ ದೇವ್ರು ನಮ್ಮನ್ನ ಬಡವರಾಗಲಿ ಅದು ಏನೇ ಆಗಲಿ ನಮ್ಮನ್ನು ಕಾಯ್ತಾನೆ ಅಲ್ವಾ. ಆದ್ದರಿಂದ ಅದೊಂದು ಮಾತ್ರ ನಾನು ಹೇಳಬಲ್ಲೆ. 100ಕ್ಕೆ 100 ಸತ್ಯವಾದಂತಹ ಮಾತು, ಚಿಂಚಂತಹ ಮಾತು ಹೇಳಿದ್ರು. ಸೊ ನಿಜವಾಗ್ಲೂ ಈ ರೀತಿನೂ ಏನು ಬೇರೆ ಯಾವುದೇ ರೀತಿ ಭಿಕ್ಷೆ ಬೇಡದೇನೆ ಯಾವ್ದಾದ್ರು ಆಗಲಿ ಕೆಲಸ ಮಾಡಬಲ್ಲೆ, ಬದುಕಬಲ್ಲೆ ಅಂತ ತೋರಿಸ್ತೀನಿ ಅಂತ ತೋರಿಸಿದ್ದಾರೆ. ಆ್ಯಂಡ್ ಅದಕ್ಕೆ ಉದಾಹರಣೆನೇ ಇವರು. ಸೊ ಎಸ್, ಹೀಗೆ ಇನ್ನೂ ಸಾಕಷ್ಟು ವಿಡಿಯೋಸ್ಗೋಸ್ಕರ ನೋಡ್ತಾ ಇರಿ ರೆಡ್ ಎಫ್ ಎಂ ಕನ್ನಡ. ಮಸ್ತ್ ಮಜಾ ಮಾಡಿ. ಮಸ್ತ್ ಮಜಾ ಮಾಡಿ.